ದರ್ಶನ್ ಇರುವ ಪೊಲೀಸ್ ಠಾಣೆ ಬಳಿ ಸೆಕ್ಷನ್ 144 ಜಾರಿ. ಪೊಲೀಸ್ ಠಾಣಾ ಸುತ್ತ ವಾಹನ ಸವಾರರ ಪರದಾಟ. ಚರ್ಚೆಗೆ ಗ್ರಾಸವಾದ ಪೊಲೀಸರ ನಡೆ. ಡಿಬಾಸ್ ಅಂಡ್ ಗ್ಯಾಂಗ್ ಇರುವಂತಹ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ಸುತ್ತಲೂ ಕೂಡ ಶಾಮಿಯಾನ ಹಾಕಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ ಸೆಕ್ಷನ್ 144 ಜಾರಿಗೆ ಮಾಡಿರೋದು ಮತ್ತಷ್ಟು ಅಚ್ಚರಿಗೆ ಕಾರಣವಾಗಿದೆ. ಅಲ್ಲದೆ ಪೊಲೀಸ್ ಠಾಣೆ ಎದುರುಗಡೆಯಿಂದ ಏನು ರಸ್ತೆ ಹೋಗ್ತಾ ಇದೆ, ಆ ರಸ್ತೆ ಎರಡೂ ಬದಿಗಳಲ್ಲಿಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿರುವ ಕಾರಣದಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮೂಲಕ ಪೊಲೀಸರ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಿಡ್ನಾಪ್ ಹಾಗೂ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕಿಲ್ಲರ್ ಡಿ ಗ್ಯಾಂಗ್ ಅಂಡ್ ಕಿಲ್ಲರ್ ಡಿ ಗ್ಯಾಂಗ್ ಇರುವ ಪೊಲೀಸ್ ಠಾಣೆಗೆ ಶಾಮಿಯಾನದ ಜೊತೆಗೆ ಸೆಕ್ಷನ್ 144 ಕೂಡ ಹಾಕಿರುವುದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದರ್ಶನ್ ಇರುವಂತಹ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಬಳಿ ಸೆಕ್ಷನ್ 144 ಹಾಕಿರೋದ್ರಿಂದ ಗುರುವಾರ ರಾತ್ರಿಯಿಂದ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಪೊಲೀಸರ ಈ ನಡೆಯಿಂದ ಮರ್ಡರ್ ಆರೋಪಿಗಳಿಗೆ ಠಾಣೆಯಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ರಸ್ತೆ ನಿರ್ಬಂಧ ಮಾಡಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಯ ಎರಡೂ ಭಾಗಗಳಲ್ಲಿಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದ್ರಿಂದ ಸಂಚರಿಸೋದಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ. ವಾಹನ ಸವಾರರು ತುಂಬಾ ಪರದಾಡುವಂತಾಗ್ತಾ ಇದೆ. ಪೊಲೀಸರ ಈ ನಡೆಗೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೋ ಒಬ್ಬರಿಗೋಸ್ಕರ ರೋಡ್ ಕ್ಲೋಸ್ ಮಾಡೋದು ಸರಿಯಲ್ಲ, ಇದು ಪೊಲೀಸ್ ಸ್ಟೇಷನ್ನ ಇಲ್ಲ ಮದುವೆ ಮನೆನ ಅಂತ ಕೇಳಿದ್ದಾರೆ. ಪಕ್ಕದಲ್ಲಿ ಕಂದಾಯ ಭವನ ಇದೆ, ಅಲ್ಲಿ ಮದುವೆ ಆಗುತ್ತೆ. ನೋಡಿದ್ರೆ ಇಲ್ಲಿ ಠಾಣೆಯಲ್ಲಿ ಪೆಂಡಾಲನ್ನ ಹಾಕಿದ್ದಾರೆ, ಇಲ್ಲಿ ಬಹುಶಃ ಬೀಗ್ರೂಟ ಇರಬಹುದು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ತರಹದ ಶಬ್ದಗಳನ್ನು ಬಳಸಿ ತಮ್ಮ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಜನ. ಯಾರೋ ಒಬ್ಬರಿಗೋಸ್ಕರ ಈ ರೀತಿ ರೋಡ್ ಕ್ಲೋಸ್ ಮಾಡೋದು, ಜನರಿಗೆ ತೊಂದರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆಯಾಗಿದೆ.